ನಮಸ್ಕಾರ ಎಲ್ಲ, ಹೆಂಗಿದ್ದೀರಾ? ಚೆನ್ನಾಗಿದ್ದೀರ ಅನ್ಕೋತೀನಿ. ಸೊ ಇವತ್ತೇನಪ್ಪ ಅಂತಂದರೆ ನನ್ನ ಸ್ಯಾಟರ್ಡೇ ವ್ಲಾಗ್. ಸೊ ಇವತ್ತು ಸ್ಯಾಟರ್ಡೇ, ಸೊ ಅದಕ್ಕೋಸ್ಕರ ಸ್ಯಾಟರ್ಡೇ ವ್ಲಾಗ್ ಅಂತ ಹೇಳ್ತಿದ್ದೀನಿ. ಸೊ ಇವತ್ತೇನಪ್ಪ ಅಂತ ಬಂದರೆ ನನ್ನ ಸ್ಯಾಟರ್ಡೇ ವ್ಲಾಗಲ್ಲಿ ನಾನು ಇವತ್ತು ಏನೇನು ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ? ಬೆಳಗ್ಗೆನೇ ಸ್ಟಾರ್ಟ್ ಮಾಡಬೇಕಿತ್ತು ವೀಡಿಯೋ, ಬಟ್ ಸ್ವಲ್ಪ ಇಶ್ಯೂಸ್ ಇದೆ. ಆ ಇಶ್ಯೂಸ್ನ ನಮಗೆ ಲಾಸ್ಟ್ಗೆ ಹೇಳ್ತೀನಿ. ಹಾಗೆ ಅದಕ್ಕೆ ನನಗೆ ಬೆಳಿಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ, ಇನ್ನು ವೇಟ್ ಮಾಡೋದು ಬೇಡ, ವೀಡಿಯೋ ಹೋಗುವ. ಓಕೆ ಫೈನ್, ನಾವು ಮನೆ ಕೂಡ ತಲುಪಿ ಆಯಿತು. ಇನ್ನೇನಿದ್ರು ಬಟ್ಟೆ ಚೇಂಜ್ ಮಾಡಿಕೊಂಡು ಊಟ ಮಾಡಿಕೊಂಡು ಹೊರಗಡೆ ಹೋಗ್ಬೋದು. ಅದೇ ಊಟ ಏನೋ ಆಯಿತು, ಬಟ್ ಹೊರಗಡೆ ಹೋಗೋಣ ಅಂತಂದರೆ ಫುಲ್ ಮಳೆ ಬರ್ತಿದೆ. ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸ್ವಲ್ಪ ಹೊತ್ತಲ್ಲಿ ಮಳೆ ಬಿಡ್ಬೋದು, ಮತ್ತೆ ಹೋಗುವ ಸ್ವಲ್ಪ ಮನೆಯಲ್ಲೇ ಹೋಗುವ. ಇಷ್ಟೊತ್ತಾಯ್ತು ಗುರು, ಈ ಮಳೆ ನಿಲ್ತಾನೇ ಇಲ್ಲ. ನಾನು ವಿಂಡೋ ನೋಡ್ಕೊಂಡು ಬಾಕಿ ಯಾವಾಗಿಲ್ಲ ನೋಡ್ತಾನೆ ಇದ್ದೀನಿ, ನೋಡ್ತಾ ಇದ್ದೀನಿ, ಈ ಮಳೆ ನಿಲ್ತಾನೇ ಇಲ್ಲ. ನಾನು ನಿಮ್ಗೊಂದು ಮ್ಯಾಜಿಕ್ ತೋರಿಸ್ತೀನಿ. ಈ ವಿಂಡೋ ಓಪನ್ ಮಾಡಿಬಿಟ್ಟು ಈ ಸ್ಕ್ರೀನ್ ಹಾಕಿದ್ರೆ ಹೆಂಗಿರುತ್ತಂತ. ಈ ವಿಂಡೋ ಓಪನ್ ಮಾಡಿಬಿಟ್ಟು ಈ ಸ್ಕ್ರೀನ್ ಹಾಕಿಬಿಟ್ರೆ ಹಿಂದೆ ಟೈಟಾಗಿ ಎಳ್ಕೊಂಬಿಟ್ಟಿದೆ, ಚೆನ್ನಾಗಿರ್ತದೆ ಅನ್ನೋದಕ್ಕೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಮಳೆ ನಿಂತೇ ಇಲ್ಲ, ಇನ್ನು ಬರ್ತಾನೇ ಇದೆ. ನಾವು ಯಾವಾಗ ಹೋಯ್ತೀವಂತ ಗೊತ್ತಿಲ್ಲ. ನಮ್ಮ ಮನೆಯಿಂದ ಹೊರಗಡೆ ಬಂದರೆ ಹಿಂಗಿದೆ ವ್ಯೂ, ಆದರೆ ಮಳೆ ಸ್ವಲ್ಪ ಏನೋ ಕಮ್ಮಿ ಇದೆ. ಬಟ್ ಮನೆಯಿಂದ ಹೊರಗಡೆ ಬರೋಕೆ ಮಾತ್ರ ಸಖತ್ತು ಚಳಿ ಆಯ್ತಿದೆ. ಮಾತ್ರ ಹೊರಗಡೆ ಬಿಸಿ ಬಿಸಿ ಇತ್ತಲ್ಲ, ಇವಾಗ ಬರುವಾಗ ಚಳಿ ಚಳಿ ಇದೆ. ಇವಾಗ ಹೋಗುವ ಫ್ರೆಂಡ್ ಮನೆಗೆ, ಬನ್ನಿ. ಇದೇ ಗಲ್ಲಿ ದಾಟಿ ಇವಾಗ ಹೋಯ್ತಾರೆ ಫ್ರೆಂಡ್ ಮನೆಗೆ. ಸುಮಾರು ದೂರ ಇದೆ, ದೂರ ಏನಿಲ್ಲ, ಇಲ್ಲಿಂದ ಪಕ್ಕ ಅಲ್ಲೊಂದು ದೂರ ಒಂದು ವೈಟ್ ಕಲರ್ ಮನೆ ಕಾಣಿಸಿದೆ, ಅಲ್ಲಿ ಗಂಡು ಹೋಗ್ಬೇಕು. ಇಲ್ಲಿ ಬ್ಲೂ ಕಲರ್ ಕಾಣಿಸಿದಲ್ಲ, ಅದನ್ನ ಮೇಲಿದ ಅಂಗಡಿ ಶಾಪ್. ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ. ಏನಂತಂದರೆ ಮನೆಯಿಂದ ಬರೋಕ ಮಳೆ ಸ್ವಲ್ಪ ಕಮ್ಮಿ ಇತ್ತು, ಜಾಸ್ತಿ ಏನು ಕಮ್ಮಿ ಇದ್ದಿಲ್ಲ, ಸ್ವಲ್ಪ ಕಮ್ಮಿ ಅಷ್ಟೇ. ಅಂಗಡಿ ಗಂಟೆ ಬರೋಕ ವಾಪಸ್ ಮಳೆ ಸ್ಟಾರ್ಟ್ ಆಯಿತು. ಎರಡು ಸೆಕೆಂಡ್ ನಿಂತು, ಎರಡು ಸೆಕೆಂಡ್ ಒಂದು ಐದು ಸೆಕೆಂಡ್ ನಿಂತು ವಾಪಸ್ ಮಳೆ ಕಮ್ಮಿ ಆಯಿತು. ವಾಪಸ್ ಹೋಗ್ತಿದ್ದೀವಿ. ಇವಾಗ ವಾಪಸ್ ಮಳೆ ಸ್ಟಾರ್ಟ್ ಆಗಿದ್ರೆ ಕೊಡೆ ಓಪನ್ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಅದೇ ಬರೋಕಾಯ್ತು, ಇನ್ನೇನು ಒಂದು ಸ್ವಲ್ಪ ಒಂದು 10 steps ಇರ್ಬೋದು ಅಷ್ಟೆ. ಈ ಅಪ್ಪ ಎಂತ ಅಪ್ಪ ಅಂತಂದರೆ ಒಂದು ಇಲ್ಲಿಗೆ ಬರೋರೆಲ್ಲ ಜಾರಿ ಜಾರಿ ಬೀಳದೇ ಆಯಿತು. ನನ್ನ ತಮ್ಮ ಕೂಡ 2 ಸಲ ಬಿದ್ದಿದ್ದಾನೆ. ತಲುಪಿ ಆಯಿತು. 2 days ಏನಿಲ್ಲ, ಫುಲ್ ಹುಷಾರಿದ್ದಿಲ್ಲ. ಸೊ ಮನೆಗೂ ಸ್ಕೂಲ್ಗೂ ಎಲ್ಲಿಗೂ ಹೋಗ್ತಿದ್ದಿಲ್ಲ, ಅದಕ್ಕೆ ಇವಾಗ ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದು. ಓಯ್ ಸೊ ಫ್ರೆಂಡ್ ಮನೆಗೆ ಬರೋದು ಬಂದು, ಬಟ್ ಅವ್ನು ಇನ್ನೂ ಹುಷಾರೇ ಆಗಿಲ್ಲ. ಹಾಗೆ ಇವ್ರ ಮನೇಲಿ 3 ದಿನ ಆಯ್ತಂದೆ ಕರೆಂಟೇ ಇಲ್ಲ. ಸೊ ಅವ್ರ ಫೋನ್ನ ಏನೋ ಕೊಟ್ಟಿದ್ದಾರೆ, ಚಾರ್ಜ್ ಹಾಕ್ಬಿಟ್ಟಿರು, ಮತ್ತೆ ಬರ್ತೀನಿ ಅಂತ, ಸಾರಿ ಮತ್ತೆ ತೊಗೊಂಬ ಅಂತ. ಪಾಪ ಸ್ವಲ್ಪ ಹೆಲ್ಪ್ ಮಾಡ್ಬೇಕಲ್ಲ, ಹಾಗೆ ತೊಗೊಂಡೆ ಫೋನ್ನ. ಇವಾಗ ಇಲ್ಲಿಂದ ಹೊರಡೋಣ ಅಂತಂದರೆ ಫುಲ್ ಮಳೆ ಬರ್ತಿದೆ ಬೇರೆ. ಹಾಗೆ ಸ್ವಲ್ಪ ಹೊತ್ತು ಕಾದು ಮನೆ ಹೋಗಿ ಚಾರ್ಜ್ ಇಟ್ಟು ಆಮೇಲೆ ಬರುವ. ಆಮೇಲೆ ಅವನು ಹೊರಗಡೆ ಬರ್ಬೋದು ಅನ್ಕೋತೀನಿ. ಇವಾಗ ಹೊರಗಡೆನೇ ಬರ್ತಿಲ್ಲ, ಹೊರಗಡೆನೇ ಕೂತ್ಕೊಂಡಿದ್ದಾನೆ. ಅದು ಹುಷಾರಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತಲ್ಲ, ಹಿಂಗೆ ಹೊರಗಡೆನೇ ಇದ್ದಾನೆ. ಸೊ ಬನ್ನಿ, ಇನ್ನು ಏನು ಮಾಡೋಕ್ಕಾಗಲ್ಲ, ಇನ್ನು ಮನೆಗೆ ಹೋಗ್ಬೇಕಷ್ಟೆ. ಹೋಗುವ. ಮನೆಗೆ ಕೂಡ ತಲುಪಾಯ್ತು, ಇಲ್ಲೇ ಚಾರ್ಜ್ ಕೂಟಾಯ್ತು. ಇನ್ನೇನಿದ್ರು ಆಮೇಲೆ ಹೋಗಿ ವಾಪಸ್ ಕೊಡಬೇಕಷ್ಟೇ. ಸುಮಾರು ಹೊತ್ತು ವೇಟ್ ಮಾಡಬೇಕಲ್ಲ, ಪರವಾಗಿಲ್ಲ ಆಮೇಲೆ ಆಗಲಿ. ಸೊ ಇವಾಗ ಹೊರಟು ಮನೆಯಿಂದ, ಫೋನ್ ಕೊಟ್ಟು ಬರುವ ಅಂತ. ಹೊರಗಡೆ ಬಂದು ನೋಡ್ತೀನಿ, ನನ್ನ ಕೊಡೇನೇ ಇಲ್ಲ. ಲಾಸ್ಟಿಗೆ ನನ್ನ ಕೊಡೆ ನೋಡಿದ್ರೆ ರೋಡ್ ಸೈಡಲ್ಲಿ ಎಲ್ಲಿ ಬಿದ್ದೋಗ್ಬಿಟ್ಟಿದೆ. ಏನು ಸೈ ಗಾಳಿಯಪ್ಪ. ಹೋಗೋ ಬನ್ನಿ, ಮಳೆ ಬೇರೆ ಬರ್ತಾ ಇದೆ ಚಿಕ್ಕದಾಗಿ. ಸೊ ಇವಾಗ ಕರೆಂಟ್ ರಿಪೇರಿ ಏನೋ ಮಾಡ್ತಿದ್ದಾರೆ. ಸದ್ಯ ನನ್ನ ಫ್ರೆಂಡ್ ಮನೇಲಿ ಇವತ್ತು ಕರೆಂಟ್ ಬಂದರೆ ಸಾಕು,
ಪಾಪ 3 ಡೇಸಿಂದ ಕರೆಂಟ್ ಇಲ್ಲದೆ ನರ್ಕ ಅನ್ಭವಿಸ್ತಿರ್ತಾರಲ್ಲ. ಬರ್ಬೋದು ಅನ್ಕೋತೀನಿ. ಪಾಪ ಕೆ ಬಿ ಅವ್ರನ್ನು ಬ್ಲೇಮ್ ಮಾಡೋಕ್ಕಾಗಲ್ಲ, ಬಿಕಾಸ್ ಅವ್ರಿಗೂ ಈ ಮಳೆ ಚಳಿಲಿ ಸುಮಾರೆಲ್ಲ ಕಷ್ಟ ಇರುತ್ತೆ. ಅದರಲ್ಲೂ ಬೆಳಗ್ಗಿಂದ ಸಂಜೆ ಗಂಟ ಕೆಲಸ ಮಾಡ್ತಾರೆ. ಆದರೂ ಮನೇಲಿ ಕರೆಂಟ್ ಇಲ್ಲ ಅಂದರೆ ಆಗಲ್ಲ. ಏನು ರೆಡಿ ಮಾಡ್ತಿದ್ದಾರೆ ಪಾಪ. ಅರೆ ಈ ಮಳೆ ಅಂತೂ ಬಿಡದೇ ಇಲ್ಲಪ್ಪ, ಅವಾಗಿಂದ ಬರ್ತಾನೆ ಇದೆ, ನಿಂತೇ ಇಲ್ಲ. ಹಾಗೆ ನನ್ನ ಫ್ರೆಂಡ್ ಮನೆ ಕೂಡ ತಲುಪಿ ಆಯಿತು. ಸದ್ಯ ಕರೆಂಟ್ ಬಂದರೆ ಸಾಕಬೇಕು ಅವ್ರ ಮನೆಯಲ್ಲಿ. ಬೆಂಕಿ ಕೂಡ ನಿಂತಿದೆ ಇಲ್ಲೇ. ಸೊ ಕೊಟ್ಟಾಯ್ತು ಈಗ ಫೋನ್. ಹಾಗೆ ಈ ಕಡೆ ಲೈನಲ್ಲೆಲ್ಲ ನೋಡಿದ್ರೆ ಎಲ್ಲ ಜನ್ರೇಟರ್ ಹಾಕೊಂಡ್ಬಿಟ್ಟಿದ್ದಾರೆ, ಕರೆಂಟ್ ಇಲ್ಲ ಅಂದ್ಕೊಂಡು. ರೆಡಿ ಮಾಡ್ತಿದ್ದಾರೆ, ಇನ್ನೂ ಬಂದಿಲ್ಲ, ನೋಡಬೇಕಷ್ಟೆ. ಇವನು ಕೂಡ ಬಂದಿದೆ ಈಗ, ಹೊರಟು ಎಲ್ಲ ಮನೆಗೆ. ಏನು ಮಾಡೋದು, ಕರೆಂಟ್ ಬೇರೆ ಇಲ್ಲ, ಅಲ್ಲಿ ಇಲ್ಲಿ ನೋಡ್ಕೊಂಡು ಕೂರ್ಬೇಕಷ್ಟೆ. ಸೊ ಅವನು ಹೋದ, ನಾನು ಹೋಗ್ತಾ ಇದ್ದೀನಿ. ಸೊ ಮನೆಗೆ ತಲುಪಿಸಾಯಿತು. ಒಂಥರ ಬೋರಿಂಗ್ ಡೇ ಆಗಿತ್ತು ಇವತ್ತು. ಕಾಲೇಜ್ ಮುಗಿಸ್ಕೊಂಡು ಬಂದೆ. ಕಾಲೇಜಲ್ಲಿ ಒಂಥರ ಎಂಟರ್ಟೈನ್ಮೆಂಟ್ ಇತ್ತಲ್ಲ. ಮನೆಗೆ ಬಂದಮೇಲೆ 2 ಸಲ ಫ್ರೆಂಡ್ ಮನೆಗೆ ಹೋಗಿ ಬರೋದೇ ಆಯಿತು. ಆಮೇಲೆ ಈಗ ಮನೆಗೆ ಬಂದು ಕೂತ್ಕೊಂಡಿದ್ದೀನಿ. ಅದನ್ನು ಮನೆಯಲ್ಲಿ ಸ್ವಲ್ಪ ಅದು ಮಾಡು ಇದು ಮಾಡು ಅಂತ ಹೇಳ್ಕೊಂಡು ಅದು ಮಾಡ್ಕೊಂಡಿರ್ಬೇಕಷ್ಟೇ. ಹಾಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಡೈಲಿ ವ್ಲಾಗ್ಸ್ ಬಿಡೋಣ ಅಂತಿದ್ದೀನಿ. ಆಯಿತಾ, ಡೈಲಿ ವ್ಲಾಗ್ಸ್ ಬಿಡಬೇಕು ಅಂತಂದರೆ ಡೈಲಿ ನೀವು ನೋಡಿದ್ದೇ ನೋಡ್ತೀರಿ ಅನ್ಕೋತೀನಿ. ಕಾಲೇಜ್ ಹೋಗೋದು ಬರೋದು ಮನೇಲಿರೋದು ಅದೇ ಅನ್ಕೋತೀನಿ. ಸೊ ಅದಕ್ಕೆ ವೀಕ್ಲಿ ಒಂದು 3 ಡೇಸ್ ಆದರೂ ನಾವೇನಾದ್ರು ಅಕಸ್ಮಾತ್ ಆಚೆ ಈಚೆ ಓಡಾಡಿದ್ರೆ ಆಗ ಏನಾದ್ರು ಕಂಡೀನಿ ಅಂತಲ್ಲ. ಸೊ ಹಂಗೆ ಮಾಡುವ ಅಂತಿದ್ದೀನಿ. ಸೊ ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ. ನನ್ನ ಸ್ಯಾಟರ್ಡೇ ಹೆಂಗಿರುತ್ತೆ ಅಂತ ನೋಡುವ ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂದಿರ್ಕೊಂಡು ನಾನು ನನ್ನ ಬ್ಲಾಗ್ನ ಇಲ್ಲಿಗೆ ಮುಗ್ತೀನಿ. ಆದಷ್ಟು ಬೇಗ ನಾವು ನೆಕ್ಸ್ಟ್ ವೀಡಿಯೋ ಕಾಣೋಣ. ಓಕೆ ಫ್ರೆಂಡ್ಸ್, ಬಾಯ್. ತಲುಪಿ ಆಯಿತು. ಏನು ಬೋರಿಂಗ್ ಆಗಿತ್ತು, ಮಳೆ ಬೇರೆ ಜಾಸ್ತಿ ಇತ್ತಲ್ಲ. ಹಾಗೆ ಇದೊಂದು